ಸೊ ಫನಿ ಚಂಡಮಾರುತ ಅಬ್ಬರಿಸ್ತಾ ಇದೆ. ಒಡಿಶಾ ತತ್ತರಿಸಿ ಹೋಗಿದೆ ಫನಿ ಚಂಡಮಾರುತದಿಂದ. 200 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಒಡಿಶಾದ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಂದ್ ಕಡೆ ಅಲ್ಲಿ ಸಂಕಷ್ಟಕ್ಕೆ ಸಿಲುಕುವ ಎಲ್ಲಾ ಮುನ್ಸೂಚನೆ ಇದ್ದಂತ ಹಿನ್ನೆಲೆಯಲ್ಲೇ 11 ಲಕ್ಷ ಜನರನ್ನ ಸ್ಥಳಾಂತರ ಮಾಡಲಾಗಿತ್ತು. ನೀವು ಕೂಡ ನೋಡ್ತಾ ಇದ್ದೀರಾ ಯಾವ ರೀತಿಯಾದಂತ ಒಂದು ಎಫೆಕ್ಟ್ ಅಲ್ಲಿತ್ತು ಅನ್ನೋದನ್ನ. ಒಡಿಶಾ ಪುರಿಯಲ್ಲಿ ಯಾವ ರೀತಿಯಾಗಿ ಆ ಒಂದು 200 ಕಿಲೋಮೀಟರ್ ವೇಗದಲ್ಲಿ ಚಂಡಮಾರುತ ಬೀಸ್ತಾ ಇದೆ. ಅಲ್ಲಿನ ಮರಗಳು ಕೂಡ ಆಲ್ರೆಡಿ ಸಾಕಷ್ಟು ಧರೆಗುರುಳಿರುವಂತದ್ದು. ಆ ಪುರಿ ಬೀಚ್ ನ ಬಳಿ ಕೂಡ ಯಾವ ರೀತಿಯಾದಂತಹ ಪರಿಸ್ಥಿತಿ ಈಗ ಇದೆ ಅನ್ನೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಈ ಒಂದು ಚಂಡಮಾರುತದ ಎಫೆಕ್ಟ್ ಯಾವ ರೀತಿಯಾಗಿ ಭೀಕರವಾಗಿ ತಟ್ಟಿದೆ ಅನ್ನೋದನ್ನ. ಇನ್ನ ಮತ್ತೊಂದ್ ಕಡೆ ಆಂಧ್ರ ಪ್ರದೇಶದಲ್ಲೂ ಕೂಡ ಚಂಡಮಾರುತದ ಎಫೆಕ್ಟ್ ತೀವ್ರಗತಿಯಲ್ಲೇ ಇತ್ತು. ಸೊ ಹೀಗಾಗಿನೇ ಅಲ್ಲಿದ್ದಂತ ಒಂದು ಕರಾವಳಿ ಭಾಗದಲ್ಲಿ ಇದ್ದಂತ ಜನರನ್ನ ಮೊದಲೇ ಸ್ಥಳಾಂತರ ಕೂಡ ಮಾಡಲಾಗಿತ್ತು. ಶ್ರೀಕಾಕುಳಂನಲ್ಲಿ, ಆಂಧ್ರಪ್ರದೇಶದ ಶ್ರೀಕಾಕುಳಂನಲ್ಲಿ ಸಾಕಷ್ಟು ಮನೆಗಳು ಕೂಡ ಬಿದ್ದಿದೆ. ಮತ್ತು ಒಂದ್ ಕಡೆ ಆ ಗುಡಿಸಲುಗಳು ಬಿದ್ದಿರೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇನ್ನೊಂದ್ ಕಡೆ ಭುವನೇಶ್ವರಲ್ಲೂ ಕೂಡ ಅಲ್ಲಿ ನೋಡ್ತಾ ಇದ್ದೀರಾ, ಭುವನೇಶ್ವರದಲ್ಲಿ ಯಾವ ರೀತಿಯಾಗಿ ಮರ ಬಿದ್ದಿದೆ. ಇನ್ನು ಅಂದ್ರೆ ಮರಗಳು ಬಿದ್ದಿರುವಂತಹ ಪರಿಣಾಮ ಓರ್ವ ವ್ಯಕ್ತಿ ಬಲಿಯಾಗಿರುವಂತಹ ಘಟನೆ ಕೂಡ ನಡೆದಿದೆ. 20 ವರ್ಷಗಳ ಬಳಿಕ ಸಂಭವಿಸುವಂತಹ ಭೀಕರ ಚಂಡಮಾರುತ ಇದು. ವಿಶ್ವದ 5 ಚಂಡಮಾರುತಗಳು, ಭೀಕರ ಚಂಡಮಾರುತಗಳಲ್ಲಿ ಈ ಫನಿ ಚಂಡಮಾರುತ ಇದೆ ಅಂದ್ರೆ ನೀವು ಊಹಿಸ್ಕೊಳ್ಬಹುದು ಇನ್ನ ಯಾವ ತರನಾದಂತಹ ಒಂದು ಭೀಕರ ಚಂಡಮಾರುತ ಆಗಿರ್ಬಹುದು ಇದು ಅನ್ನೋದನ್ನ. ಯಾಕೆಂದ್ರೆ ಇದು ಈ ಒಂದು ಚಂಡಮಾರುತ ಸಾಕಷ್ಟು ಅವಾಂತರಗಳನ್ನೇ ಸೃಷ್ಟಿ ಮಾಡಿದೆ. ಸೊ ಇಲ್ಲಿ ಪ್ರಮುಖವಾಗಿ ಹವಾಮಾನ ಇಲಾಖೆ ಎಲ್ಲಾ ರೀತಿಯಾದಂತಹ ಎಚ್ಚರಿಕೆಯನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲೇ ಸಾಕಷ್ಟು ಸಾವು ನೋವುಗಳು ಎಲ್ಲವೂ ಕೂಡ ಈ ಬಾರಿ ಯಾವುದೇ ರೀತಿಯಾಗಿ ಸಂಭವಿಸಿಲ್ಲ. ಯಾಕೆಂದ್ರೆ ಒಂದು ಬಲಿಯಾಗಿದೆ, ಅದನ್ನ ಬಿಟ್ಟು ಇನ್ಯಾವುದೇ ರೀತಿಯಾದಂತಹ ಸಾವಿನ ವರದಿಗಳು ಆಗಿಲ್ಲ. ಯಾಕೆಂದ್ರೆ ಎಲ್ಲಾ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡು 11 ಲಕ್ಷ ಜನರನ್ನ ಸ್ಥಳಾಂತರ ಮಾಡಲಾಗಿತ್ತು. ಮತ್ತು ಒಂದ್ ಕಡೆ 91 ನ್ಯಾಷನಲ್ ಡಿಸಾಸ್ಟರ್ ರೆಸ್ಕ್ಯೂ ಫೋರ್ಸ್ ಅನ್ನ ಅಲ್ಲಿ ನಿಯೋಜನೆ ಮಾಡಲಾಗಿತ್ತು, 91 ತಂಡಗಳನ್ನ. ಸೊ ಹೀಗಾಗಿ ಎಲ್ಲಾ ರೀತಿಯಾದಂತಹ ಕಟ್ಟೆಚ್ಚರ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗಿತ್ತು. ಸೊ ಹೀಗಾಗಿನೇ ಯಾವುದೇ ರೀತಿಯಾದಂತಹ ಅಂದ್ರೆ ದೊಡ್ಡ ಅನಾಹುತಗಳು ಸ್ವಲ್ಪ ಮಟ್ಟಿಗೆ ಕಮ್ಮಿಯಾಗಿದೆ. ಸೊ ಒಡಿಶಾದಲ್ಲಿ ಫನಿ ಚಂಡಮಾರುತದ ಅಬ್ಬರ ಹಿನ್ನೆಲೆಯಲ್ಲಿ ಸಿಲುಕಿಕೊಂಡಿರುವವರ ರಕ್ಷಣೆಗಾಗಿ ವಿಶೇಷ ರೈಲನ್ನ ಕೂಡ ಬಿಡಲಾಗಿದೆ. ವಿಶಾಖಪಟ್ಟಣಂನಿಂದ ವಿಶೇಷ ರೈಲುಗಳ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಅಲ್ಲಿ ಯಾರಿಗಾದ್ರೂ ತೊಂದರೆ ಆದಂತಹ ಸಂದರ್ಭದಲ್ಲಿ ಅವರನ್ನ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ವಿಶೇಷ ರೈಲನ್ನ ಬಿಡಲಾಗಿರುವಂತದ್ದು. ವಿಶಾಖಪಟ್ಟಣದಿಂದ ಮುಂಬೈಗೆ ವಿಶೇಷ ರೈಲನ್ನ ಬಿಡಲಾಗಿದೆ. ಇಲ್ಲಿ ವಿಶಾಖಪಟ್ಟಣದಿಂದ ಮುಂಬೈಗೆ ವಿಶೇಷವಾದಂತಹ ರೈಲನ್ನ ಬಿಡಲಾಗಿರುವಂತದ್ದು. ವಿಶಾಖಪಟ್ಟಣ ನಿಲ್ದಾಣದಲ್ಲಿ 100+ ಜನ ಇದ್ದಾರೆ. ಸೊ ಹೀಗಾಗಿನೇ ಸುರಕ್ಷಿತ ಸ್ಥಳಕ್ಕೆ ಸಂತ್ರಸ್ತರನ್ನ ಈಗ ರವಾನೆ ಮಾಡಲಾಗ್ತಾ ಇದೆ. ಆ ಒಂದು ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ, ವಿಶೇಷವಾದಂತಹ ಒಂದು ರೈಲನ್ನ ಬಿಟ್ಟು. ಯಾಕೆಂದ್ರೆ ವಿಶಾಖಪಟ್ಟಣಂ ಅಂದ್ರೆ ಆಂಧ್ರಪ್ರದೇಶ, ವಿಶಾಖಪಟ್ಟಣಂನಲ್ಲೂ ಕೂಡ ಈ ಒಂದು ಫನಿ ಚಂಡಮಾರುತದ ತೀವ್ರತೆ ತೀವ್ರ ತರನಾಗೆ ಇತ್ತು. ಸೊ ಹೀಗಾಗಿನೇ ಅಲ್ಲಿ ಕೆಲವೊಬ್ರು ಅಂದ್ರೆ ಸಾಕಷ್ಟು ಜನ 100+ ಜನ ಸಂಕಷ್ಟಕ್ಕೆ ಸಿಲುಕಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಅವರನ್ನ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಸುರಕ್ಷಿತ ಸ್ಥಳಕ್ಕೆ ಕಳುಹಿಸುವ ನಿಟ್ಟಿನಲ್ಲಿ ವಿಶೇಷ ರೈಲನ್ನ ಅಲ್ಲಿ ಬಿಡಲಾಗಿತ್ತು. ವಿಶಾಖಪಟ್ಟಣಂನಿಂದ ಸೀದಾ ಮುಂಬೈಗೆ ಅವರನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ.